ಕಾರ್ಯವನ್ನು ಹನುಮಂತ ಮಾಡಿದ್ದಾನೆ ಎಂಬುದಾಗಿ ಅವನಿಗೆ ಸಹಭೋಗವನ್ನೇ ತಾನು ಕೊಟ್ಟಿದ್ದಾನೆ. ಇಂತಹ ದೊಡ್ಡ ಸೇವೆಯನ್ನು ಹನುಮಂತ ಮಾಡಿ ಪುಣ್ಯದ ಸಂಪಾದನೆಯನ್ನು ಹನುಮಂತ ಮಾಡಿದ. ಎಲ್ಲ ಕಪಿಗಳಿಗೂ ಕೂಡ ಅವರವರ ಸೇವೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಏನೇನು ಅವರಿಗೆ ಸ್ಥಾನ ಅವಕಾಶಗಳನ್ನು ಕೊಡಬೇಕೋ ಸತ್ಕಾರಗಳನ್ನು ಮಾಡಬೇಕೋ ಆ ಸತ್ಕಾರಗಳನ್ನೆಲ್ಲವನ್ನೂ ಕೂಡ ರಾಮಚಂದ್ರ ಮಾಡಿದ. ಹೀಗೆ ಎಲ್ಲರ ಬಗ್ಗೆಯೂ ಕೂಡ ಪ್ರೀತಿ ವಿಶ್ವಾಸವನ್ನು ರಾಮಚಂದ್ರ ತೋರಿಸಿದ ಎಂಬುದಾಗಿ ಯಾರನ್ನೂ ತಿರಸ್ಕಾರ ಮಾಡಲಿಲ್ಲಂತೆ. ಎಲ್ಲ ಯಾರ್ಯಾರು ಸೇವೆ ಸಲ್ಲಿಸಿದ್ದಾರೆ ಎಲ್ಲರ ಬಗ್ಗೆಯೂ ಕೂಡ ಪ್ರೀತಿ ವಿಶ್ವಾಸಗಳನ್ನು ತೋರಿಸಿದ. ಹೀಗೆ ರಾಮಚಂದ್ರ ಪ್ರೀತಿ ವಿಶ್ವಾಸಗಳಿಂದಲೇ ಎಲ್ಲರ ಮನಸ್ಸನ್ನು ಗೆದ್ದವನು ಅವನು. ಹಾಗೆ ಮನುಷ್ಯ ತಾನೂ ಕೂಡ ಜೀವನದಲ್ಲಿ ಪ್ರೀತಿ ವಿಶ್ವಾಸವನ್ನು ಎಲ್ಲರ ಬಗ್ಗೆ ತೋರಿಸಬೇಕು, ಆವಾಗ ತಾನು ಜೀವನದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋ ಸಂದೇಶದ ಮೂಲಕವಾಗಿ ಈ ರಾಮಾಯಣದ ಮುಕ್ತಾಯ ಆಗ್ತಾ ಇದೆ. ನಿನ್ನೆ ಮತ್ತು ಇವತ್ತು ನಾಗಸಂಪಿ ಆಚಾರ್ಯರು ಯುದ್ಧಕಾಂಡದ ಪ್ರವಚನವನ್ನು ಮಾಡಬೇಕು ಎಂಬುದಾಗಿ ಹೇಳಿದರು. ಅವರ ಮಾತಿನಂತೆ ಈ ಎರಡು ದಿವಸ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತುಂಬ ವಿಸ್ತಾರವಾದದ್ದು, ಅಷ್ಟನ್ನು ಸಮಗ್ರವಾಗಿ ಎಲ್ಲವನ್ನೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಸಾಧ್ಯವಾದಷ್ಟು ಎರಡು ಮಾತುಗಳನ್ನು ಹೇಳಿ ನಾನು ಗುರುಗಳ ಒಳಗಡೆಗೆ ಅಂತರ್ಯಾಮಿಯಾಗಿ ಶ್ರೀರಾಮಚಂದ್ರನಿಗೇನೆ ಕೃಷ್ಣಾರ್ಪಣ ಮಸ್ತು ಅಂತ ಇದನ್ನು ಅರ್ಪಣೆ ಮಾಡ್ತಾ ಇದ್ದೇನೆ.